ಹೇಳೋದಿಷ್ಟೆ ನೀವು ಹೇಳೋದ್ ಸರಿ ಇದೆ ಆದ್ರೆ ಅದಕ್ಕಾಗಿನೇ ಪರ್ಯಾಯವಾಗಿ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ 16ರಿಂದ ಪ್ರತಿ ಕುಟುಂಬದ ಹೆಣ್ಮಗಳಿಗೆ ಒಬ್ಬ ಯಜಮಾನರಿಗೆ 2000 ಕೊಡ್ತೀವಲ್ಲ ಅದ್ರ ಬೇಳೆ ಎಣ್ಣೆ ಗ್ಯಾಸ್ ಸಿಲಿಂಡರ್ ಎಲ್ಲಾ ತಗೊಂಡ್ರು 2000 ಅನುಕೂಲ ಆಗುತ್ತೆ ದಟ್ ಇಸ್ ಅವರ್ ಕಾನ್ಸೆಪ್ಟ್ ನಿಮ್ಮ ಸಚಿವರೇ ಈಗ ಆಗಸ್ಟ್ 15ರಿಂದ ಆಗಲ್ಲ ಇನ್ನು ಮುಂದಕ್ಕೆ ಹೋಗುತ್ತೆ ಅಂತ ಹೇಳವರೆ ನೀವು ನೋಡಲಿಲ್ಲವರ ಪತ್ರಿಕೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅದು ಇಲ್ಲಿ ಅದಕ್ಕೆ ನಾನೇನು ಅಂದ್ರೆ ಅಧ್ಯಕ್ಷರೇ ನಾಡಿನ ತೆರಿಗೆಯ ಹಣ ಇಲ್ಲಿ ತಳಾಂತದಲ್ಲಿ ಇರತಕ್ಕಂತವರು ತೆರಿಗೆ ಕಟ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಒಂದು ಇವತ್ತಿನ ವ್ಯವಸ್ಥೆ ಒಳಗೆ ಬಡತನದ ರೇಖೆಯಿಂದ ಇರತಕ್ಕಂಥವರು ಸಹ ಕೆಳಗಿರತಕ್ಕಂಥವರು ತೆರಿಗೆ ಕಟ್ತಾರೆ ಅವ್ರ ಬದುಕನ್ನು ಕಟ್ಟಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಅದರಲ್ಲಿ ನನ್ನ ತಕರಾರಿಲ್ಲ ಆದರೆ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಕುಟುಂಬಗಳಿಗೆ ಸದುಪಯೋಗ ಆಗಿದೆ ಅದು ಬೇರೆ ರೀತಿಯಲ್ಲಿ ಆ ಕುಟುಂಬದ ಒಂದು ಸಾಮರಸ್ಯಗಳು ಹಾಳಾಗದೇ ಇರತಕ್ಕಂಥದ್ದಕ್ಕೆ ನಾನು ಸಲಹೆ ಕೊಟ್ಟಿದ್ದೇನೆ ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮಗೆ ಸೇರ್ಕೊಂಡಿದ್ದು ನಿಮಗೆ ಸೇರ್ಕೊಂಡಿದ್ದು ಅಧ್ಯಕ್ಷರೇ ಅದರಿಂದ ಇಲ್ಲಿ ಈ 3 ಕೆಜಿ ಈಗ ನೀವು 5 ಕೆಜಿ ಕೊಡೋದ್ರಲ್ಲಿ ಕಡಿಮೆ ಆಗಿದೆಯಲ್ಲ ಅದ್ರ ಬಗ್ಗೆ ಏನು ಅನ್ನೋದನ್ನು ಸ್ವಲ್ಪ ದಯವಿಟ್ಟು ಗಮನ ಹರಿಸಿ ಅಂತಕ್ಕಂಥದ್ದು ಹೇಳ್ತೀನಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಇದು ಅಧ್ಯಕ್ಷರೇ ಈ ಅನ್ನಭಾಗ್ಯದ ಕತೆ ಈ ರೀತಿ ಇದೆ ಇನ್ನು ನಿಮ್ಮ ಯುವನಿಧಿ ಹೇಳಿದಿರಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿನಿತ್ಯ ನೀವು ಕೊಟ್ಟಿರ್ತಕ್ಕಂಥ ಪೇಪರ್ನ ಜಾಹೀರಾತುಗಳು ಹಲವಾರು ಸಭೆಗಳಲ್ಲಿ ನೀವು ಮಾಡಿರ್ತಕ್ಕಂಥ ಭಾಷಣ ಎಲ್ಲೂ ಸಹ 22-23 ಶೈಕ್ಷಣಿಕ ವರ್ಷದಲ್ಲಿ ಪಾಸಾದಂಥವ್ರಿಗೆ ಈ ಒಂದು ಯುವನಿಧಿ ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಲೇ ಇಲ್ಲ ನೀವು ನೀವು ಹೇಳಿದಂಥದ್ದು ಡಿಗ್ರಿ ಓದಿರ್ತಕ್ಕಂಥವ್ರು ಡಾಕ್ಟ್ರು ಇಂಜಿನಿಯರ್ಸು ಎಲ್ಲ ರೀತಿಯ ಕ್ಯಾಟಗರಿ ಜನಕ್ಕೆ ನಾವು 3000 ರೂಪಾಯಿಗಳನ್ನು 2 ವರ್ಷಗಳ ಕಾಲ ಕೊಡ್ತೀವಿ ಅಂತಕ್ಕಂಥದ್ದನ್ನು ನೀವೇ ಘೋಷಣೆ ಮಾಡ್ಕೊಂಡಿರೋದು ನೀವೇ ಹೇಳಿದ್ದೀರಿ ನಂತರ ಸರ್ಕಾರ ಬಂದ ಮೇಲೆ ಆ ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನೀವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ನಿಮಗೆ ಅಲ್ಲಿಯ ಪರಿಸ್ಥಿತಿಗಳು ಅಧಿಕಾರಿಗಳು ಸ್ವಲ್ಪ ನಿಮಗೆ ಸಲಹೆಗಳು ಕೊಟ್ಟಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಇವತ್ತು ನೀವು ಆಗಿದ್ದರೆ ನೀವು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ನಿರುದ್ಯೋಗಿ ಗ್ರ್ಯಾಜುಯೇಟ್ಗಳಿಗೆ ಎಲ್ಲ ರೀತಿಯ ಡಾಕ್ಟ್ರುಗಳು ಇಂಜಿನಿಯರ್ಗಳಿಗೆ ನಿರುದ್ಯೋಗಿಗಳಿರೋರಿಗೆ 3000 ರೂಪಾಯಿ ಕೊಡ್ತೀವಿ ಡಿಪ್ಲೊಮೋದವರಿಗೆ 1.5 ಸಾವಿರ ಅಂತ ಹೇಳಿದ್ದೀರಿ ಅದು ಯಾತಕ್ಕೆ ಡಿಪ್ಲೊಮೋದವ್ರನ್ನ 1.5 ಸಾವಿರಕ್ಕೆ ಇಳಿಸಿದಿರಿ ನಂಗೆ ಗೊತ್ತಿಲ್ಲ ಅದು ಅದು ನಿಮ್ಮ ಥಿಂಕಿಂಗ್ ಅದು ನಾನೇನು ಅದು ಮಾಡಿರ್ತಕ್ಕಂಥ ಹೇಳಿಬಿಟ್ಟಿದ್ದೀರಿ ಇಲ್ಲಿ ಪ್ರಶ್ನೆ ಈಗ ನೀವು 2022-23 ಅಂತ ಹೇಳಿದಿರಿ ಶೈಕ್ಷಣಿಕ ವರ್ಷ ಅಂತ ಹೇಳಿ ಅದಾದ ಮೇಲೆ ಅವನು 6 ತಿಂಗಳು ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡಬೇಕು ಇಲ್ಲ ಅವನು ಹೈಯರ್ ಎಜುಕೇಷನ್ ಕೆಲವರು ಹೋಗ್ಬೋದು ಅದಾದ ಮೇಲೆ ಅರ್ಜಿ ಹಾಕಲಿ ಅಂತ ಹೇಳಿದಿರಿ ಅದಾದ ಮೇಲೆ ಅಲ್ಲಿಗೆ ಈ ವರ್ಷ ಇದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಎಷ್ಟು ಮಟ್ಟಿಗೆ ಆಗ್ಬೋದು ಹಾಗಿದ್ದರೆ ಹಿಂದೆ ನಿಮಗೆ ಪಾಪ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ ಇದ್ದಾರಲ್ಲ ಅವ್ರನ್ನ ಯಾತಕ್ಕಿದ್ರಿಂದ ಹೊರತುಪಡಿಸಿದ್ರಿ ಅವ್ರು ಏನು ನೇಮ ಮಾಡಿದ್ರು ಅವ್ರು ಓಟ್ ಹಾಕಿಲ್ವಾ ನೀವೇ ಜನಗಳ ಮುಂದೆ ಮಾತು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ ಹಣ ಕೊಡ್ತೀವಿ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ನೀವು ನುಡಿದಂತೆ ಸಂಪೂರ್ಣ ನಡೆದಿಲ್ಲ ಅಂತ ನಡೆದಿಲ್ಲ ಅಂತ ಹೇಳಲ್ಲ ಸಂಪೂರ್ಣ ನಡೆದಿಲ್ಲ ಅಂತ ಹೇಳಿದ್ದು ನಾನು ಅಧ್ಯಕ್ಷರೇ ಅದರಿಂದ ಇವತ್ತು ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನೀವೇನು ಹೇಳಿದ್ರಿ ನಿರುದ್ಯೋಗಿಗಳಿಗೆ ಮುಂದಿನ 2 ವರ್ಷ ಅಂತೇಳಿ ಹಿಂದೆ ಕೆಲಸ ಇಲ್ಲದೆ ಅಲಿತಾ ಇರತಕ್ಕಂಥ ಈವನ್ ಕೋವಿಡ್ ಪೀರಿಯಡ್ನಲ್ಲಿ ಭಾಳ ಜನ ಕೆಲಸಗಳಿಂದ ವಂಚಿತರಾದರು ಇವತ್ತು ಸಹ ಹಲವಾರು ಕಡೆ ಹಳ್ಳಿಲಿದ್ದಾರೆ ಅವರು ಬರಲಿಕ್ಕೆ ಆಗಿಲ್ಲ ಅವರಿಗೆ ನೀವೇನು ಮಾತು ಕೊಟ್ಟಿದ್ದೀರಿ ಅದನ್ನು ಸಂಪೂರ್ಣ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡ್ಕೊಳ್ಳಿ ಅದು ನಿಮಗೆ ಬಿಡ್ತಿದ್ದೇನೆ ಅದನ್ನು ಅಧ್ಯಕ್ಷರೇ ಇನ್ನು ಈ ಗೃಹಜ್ಯೋತಿ ಯೋಜನೆ ಈಗಲೂ ನೀವು ಹೇಳ್ತೀರಿ ಜನಗಳ ಮುಂದೆ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತ ಕೊಟ್ಟಿದ್ದೇವೆ 200 ಯೂನಿಟ್ ಉಚಿತ ಕೊಟ್ಟಿದ್ದೇವೆ ಅಂತ ಅವತ್ತು ನೀವೇ ಹೇಳಿದ್ದೀರಿ ನಿನಗೂ ಫ್ರೀ ನನಗೂ ಫ್ರೀ 200 ಯೂನಿಟ್ಟು ಅಂತ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಅವರು 5 ವರ್ಷ 4 ವರ್ಷ ಇದ್ದರು 5 ವರ್ಷ ಇದ್ದರೂ ಗೊತ್ತಿಲ್ಲ ಅಂದರೆ ವಿದ್ಯುಚ್ಛಕ್ತಿ ಇಲಾಖೆ ಸಚಿವರಾಗಿ
ಅಲ್ಲಿಯ ಆಗುಹೋಗುಗಳು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬಹುಶಃ ಅವ್ರಿಗೂ ಗೊತ್ತಿದೆ. ನೀವು ಬಹುಶಃ ನಮ್ಮ ಕೆ ಪಿ ಸಿ ಚೇರ್ಮನ್ ಆಗಿ ವಿದ್ಯುಚ್ಛಕ್ತಿ ಇಲಾಖೆ ಚೇರ್ಮನ್ ಆಗಿ ನಿಮಗೂ ಅದರ ಅನುಭವ ಇದೆ. ನಿಮಗೆ ಸ್ಟ್ರಾಟಜಿ ಮಾಡಿದಂಥ ಕೆಲವು ಸ್ಟ್ರಾಟಜಿಸ್ಟ್ಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದರಿಂದ ಸ್ವಲ್ಪ ನಮಗೆ ಮತ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಗಳಿಗೆ ಅವರು ಸಲಹೆ ಕೊಟ್ಟಿರ್ಬೋದು. ಆ ಸಲಹೆ ಮೇಲೆ ತಾವು ಅತ್ಯಂತ ಉತ್ಸಾಹದಲ್ಲಿ ಸಾರ್ವಜನಿಕವಾಗಿ ಘೋಷಣೆಗಳು ಎಲ್ಲರೂ ಮಾಡಿದ್ರೆ ನೀವು ಅದರ ಜೊತೆಗೆ ಮನಮನೆಗೆ ಅದಂತ ಗೃಹಜ್ಯೋತಿದು ಉಚಿತ ವಿದ್ಯುತ್ತು ಖಚಿತ ಉಚಿತ ನಿಶ್ಚಿತ ಅಂತೇಳಿ ಸೈನ್ಗಳು ಬೇರೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀರಿ. ಸೈನ್ಗಳು ಬೇರೆ ಹಾಕಿ ಎಲ್ಲರಿಗೂ ನಿಮ್ಮದು ಉಪಮುಖ್ಯಮಂತ್ರಿಗಳು ಸೈನ್ ಹಾಕಿ ಮನಮನೆ ಕೊಟ್ಟಿದ್ದೀರಿ. ಆಮೇಲೆ ನಲ್ಲೆಲ್ಲ ಯಾರೋ ಮಂತ್ರಿಗಳು ಹೇಳ್ತಾರೆ ಏನು ಬೀದಿಲೋಗರಿಗೆಲ್ಲ ಕೊಡೋಕ್ಕಾಯ್ತದೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಅವತ್ತೇನೋ ಹೇಳಿದ್ದೀವಿ ಬೀದಿಲೋಗರಿಗೆಲ್ಲ ಅಂತೇಳಿ ಕೊಡೋಕ್ಕಾಗುತ್ತೆ ಅಂತ ಒಬ್ಬ ಮಂತ್ರಿಗಳು ಹೇಳವ್ರೆ ಪತ್ರಿಕೆಗಳಿಗೆ ನೋಡಿದ್ದೀನಿ. ಇಲ್ಲಿ ಆ ರೀತಿಯ ತೀರ್ಮಾನ ನೀವೇನು ಮಾಡ್ಕೊಂಡ್ರಿ, 200 ಯೂನಿಟನ್ನು ಎಲ್ರಿಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಈಗ ನೀವೇನು ತೀರ್ಮಾನ ಮಾಡ್ಕೊಂಡ್ರಿ? ನಿಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಆದ ನಂತರ ಸುಮಾರು 2,14,00,000 ಗ್ರಾಹಕರೇನಿದ್ದಾರೆ ವಿದ್ಯುಚ್ಛಕ್ತಿ ಉಪಯೋಗ ಮಾಡ್ತಾ ಇರತಕ್ಕಂಥವ್ರು ಈ ರಾಜ್ಯದಲ್ಲಿ, ಅವರಿಗೆ ಕಳೆದ 1 ವರ್ಷದಲ್ಲಿ ಪ್ರತಿ ತಿಂಗಳು ಅವ್ರಿಗೆ ಏನು ವಿದ್ಯುಚ್ಛಕ್ತಿಯನ್ನು ಉಪಯೋಗ ಮಾಡಿದ್ದಾರೆ ಅದರ ಆವರೇಜ್ ತಗೊಂಡು ನಾವು ಈ 200 ಯೂನಿಟನ್ನು ಕೊಡ್ತೀವಿ ಅಂತ ಹೇಳಿದಿರಿ. ಈಗ ನನಗಿರ್ತಕ್ಕಂಥ ಮಾಹಿತಿ ಈ 2,14,00,000 ಕುಟುಂಬಗಳೇನಿದ್ದಾವೆ ಆವರೇಜ್ ತಗೊಂಡಾಗ 54 ಯೂನಿಟ್ ಇದೆ. 54 ಯೂನಿಟ್ ಕೆಲವರು 60 ಮಾಡಿರ್ಬೋದು, 100 ಮಾಡಿರ್ಬೋದು, 120 ಮಾಡಿರ್ಬೋದು, ಉಪಯೋಗ ಮಾಡ್ಕೊಂಡಿರ್ಬೋದು ಅಧ್ಯಕ್ಷ. ಅದರ ಮೇಲೆ 10% ಜಾಸ್ತಿ ಕೊಡ್ತೀವಿ ಅಂತ ಈಗ ಹೇಳ್ತಾ ಇದ್ದೀರಿ. ಅಲ್ಲಿಗೆ ಅದು 200 ಯೂನಿಟ್ ಆಗಲಿಲ್ಲ, ಅದು ಉಚಿತವಾಗಿ ಕೊಡ್ತಾ ಇರೋದು. ಅವನೇನು ಉಪಯೋಗ ಮಾಡ್ತಾ ಇದ್ದಾನೆ ಆ ಉಪಯೋಗಕ್ಕೆ 10% ಈಗ ನೀವು ರೈಸ್ ಮಾಡ್ತೀವಿ ಅಂತ ಹೇಳಿದ್ದೀರಿ. ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವನು ಒಪ್ಪಿಗೆ ಕೊಡ್ತೀವಿ ಅಂತ. ಅವನು 10% ಮೇಲೆ ಮಾಡಿದ್ರೆ ಅವನಿಗೂ 1 ಯೂನಿಟ್ ಜಾಸ್ತಿ ಮಾಡಿದ್ರೆ ಆ ಯೂನಿಟಿಗೆ ದುಡ್ಡು ಕಟ್ಟಬೇಕು ಅಂತಲೂ ಹೇಳ್ತಾ ಇರ್ಬೋದು ಬಹುಶಃ ನೀವು ನಿಮ್ಮ ಷರತ್ತಿರತಕ್ಕಂಥದ್ದು. ಈಗ 201 ಯೂನಿಟ್ ಮಾಡಿದ್ರು ಅವನು 200 ದುಡ್ಡು ಕಟ್ಟಬೇಕು ಅಂತಲೂ ಹೇಳಿದ್ದೀರಿ. ಇದು ನೀವು ತೆಗೆದುಕೊಂಡಂಥ 200 ಯೂನಿಟ್ನ ಉಚಿತ ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಅಧ್ಯಕ್ಷರೇ. ಅಧ್ಯಕ್ಷರೇ ಹೇಳಿ ಮಾನ್ಯ